ಯಾವಾಗ ಅದ್ರ ಮುಂದೆ ಮೂಮೆಂಟ್ ಆಗುತ್ತೆ, ಅದು ಯಾರಾದ್ರೂ ಹೋಗ್ತಾರೆ. ಅನಿಮಲ್ಸ್ ಇರಲಿ ಹ್ಯೂಮನ್ ಬೀಯಿಂಗ್ಸ್ ಇರಲಿ, ಮೂಮೆಂಟ್ ಆದಾಗೆಲ್ಲ ಒಂದು ಮೆಸೇಜ್ ಬರುತ್ತೆ. ಸೊ ನೀವು ಮಾತಾಡಿದ್ರೆ ಇದ್ರಲ್ಲೂ ನಾವು ಎರಡು ಕೇಳ್ಸುತ್ತೆ. ಕಡೆನೂ ಮಾತಾಡ್ಬೋದು, ಅವ್ರು ಏನ್ ಮಾತಾಡ್ತಾರೆ ನೀವು ಕೇಳಿಸ್ಕೋಬಹುದು, ನಾವೇನ್ ಬೇಕಾದ್ರೂ ಅದ್ರ ಜೊತೆ ಮಾತಾಡ್ಬೋದು. ಈ ತರ ಇರುತ್ತೆ, ಇದನ್ನ ಹಿಂಗೆ ಪ್ರೆಸ್ ಮಾಡಿ, ಇಲ್ಲಿ ಮೈಕ್ರೋ ಎಸ್ ಡಿ ಕಾರ್ಡ್ ಅಂತ ಇಲ್ಲಿ ಬರ್ದಿದೆ, ಅದನ್ನ ಓಪನ್ ಮಾಡಿ ಈ ತರ ಸಿಮ್ ಕಾರ್ಡ್ ಹಾಕ್ಬೇಕಾಗಿರೋದು. ಈ ಸೋಲಾರ್ ಕ್ಯಾಮ್ರಾ ಅಂತ ಹೇಳ್ತೀವಿ, ಬಟ್ ಬ್ಯಾಕಪ್ಗೆ ಅದು ಬ್ಯಾಟ್ರಿ ಕೂಡ ಸಹ ಇದೆ ಇದ್ರೊಳಗಡೆ. ಇದನ್ನ ಆನ್ ಮಾಡ್ಬೇಕಂದ್ರೆ ಇದು ಕೆಳಗಡೆ ಒಂದು ವೈಟ್ ಕಲರ್ ಸ್ಟ್ರಿಪ್ ಕೊಟ್ಟಿದ್ದಾನೆ, ಅದನ್ನ ಓಪನ್ ಮಾಡಿ ಬ್ಯಾಟ್ರಿ ಚಾರ್ಜ್ ಆಗ್ಬೇಕಂತಂದ್ರೆ ಈ ಪ್ಯಾನಲ್ ಹಾಕ್ಬೇಕು, ಸೋಲಾರ್ ಪ್ಯಾನಲ್. ಸೋಲಾರ್ ಪ್ಯಾನಲ್ ಎಲ್ಲಿ ಕರೆಂಟ್ ಇಲ್ವೋ ಅದು ಯೂಸ್ ಆಗುತ್ತೆ ಅಲ್ಲಿ. ನೋಡಿ, ಇದು ಒಂದು ಪೋರ್ಷನ್ ತೋರಿಸ್ತಾ ಇದೆ, ಅದು ನಮ್ಮ ಒಂದು ಹುಡುಗ ಆಚೆ ಕಡೆ ಇಟ್ಕೊಂಡಿರೋದು ಒಂದ್ ಕಡೆ ತೋರಿಸ್ತಾ ಇದೆ. ಬಟ್ ಆ ಕ್ಯಾಮ್ರಾ ನಾವು ತಿರ್ಸ್ಕೋಬಹುದು, ಯಾವ ಕಡೆ ತಿರ್ಗಿಸ್ತೀವೋ ಆ ಕ್ಯಾಮ್ರಾ ಆ ಕಡೆ ತಿರುಗುತ್ತೆ, ಮತ್ತು ಕ್ಯಾಮ್ರಾ ನಾವು ರೊಟೇಟ್ ಮಾಡ್ಕೋಬಹುದು. ರೊಟೇಟ್ ಮಾಡ್ತಾ ಇದೀನಿ ನೋಡಿ, ಇವಾಗ ಕಂಪ್ಯೂಟರ್, ಮೊಬೈಲ್, ಮತ್ತೆ ಆಪಲ್ ಫೋನ್ ಅಲ್ಲಿ ಎಲ್ಲದ್ರಲ್ಲೂ ಕೂಡ ನೀವು ಸಪೋರ್ಟ್ ಆಗುತ್ತಿದ್ದು. ನಾವೇನು ಸೋಲಾರ್ ಕ್ಯಾಮ್ರಲ್ಲಿ ತೋರಿಸ್ತೀವಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಅಲ್ಲಿ ಸೋಲಾರ್ ಕ್ಯಾಮ್ರಾ ಇಂದ ವರ್ಕ್ ಆಗುತ್ತೆ, ಇದು ಬಂದ್ಬಿಟ್ಟು ಪವರ್ ಇಂದ ವರ್ಕ್ ಆಗುತ್ತೆ. ಹೇಳಿ ಸರ್. ಇದು ನಾವು ನಿಮ್ಗೆ ಕೊಡ್ತಾ ಇರೋ ಬೆಲೆ ಬಂದ್ಬಿಟ್ಟು 3.5 ಸಾವಿರ ವಿತ್ ಜಿ ಎಸ್ ಟಿ. 2.4 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ, ಇದು ರೇಟ್ ಅರೌಂಡ್ 1800 ರುಪೀಸ್ ಆಗುತ್ತೆ. ಇದು ದವಾ ಇದೆ, 2 MP ಮತ್ತು 5 MP ಬರುತ್ತೆ. ಇದ್ರ ರೇಟು ಅರೌಂಡ್ 2000 to 2500 ಆಗುತ್ತೆ. ಐ ಪಿ ಕ್ಯಾಮ್ರಾ ಇದು ಬಂದ್ಬಿಟ್ಟು 2 MP ಅಗೇನ್, ಇದು ನಿಮಗೆ ಒಂದು 2.5 ರಿಂದ 3 ಸಾವಿರ ಆಗುತ್ತೆ. ಬ್ಲ್ಯಾಕ್ ಅಂಡ್ ವೈಟ್ ಕ್ಯಾಮ್ರಾ, ಇದು ನಿಮಗೆ 1800 ರುಪೀಸ್ ಆಗುತ್ತೆ. ಇದಕ್ಕೆಲ್ಲ ಡಿ ವಿ ಆರ್ ಹಾಕೋಬೇಕಲ್ವಾ ಸರ್? ಎಲ್ಲದಕ್ಕೂ ಡಿ ವಿ ಆರ್ ಹಾಕ್ಲೇಬೇಕು. C3WN ಅಂತ ಅಂದ್ಬಿಟ್ಟು, ಇದು ವೈಫೈ ಕ್ಯಾಮ್ರಾ, ಇದು ನಿಮ್ಮ ಮನೇಲಿ ಇಂಟರ್ನೆಟ್ ಇದ್ರೆ ಅದಕ್ಕೆ ಇಂಟರ್ನೆಟ್ ಥ್ರೂ ನಿಮ್ಮ ಮೊಬೈಲ್ಗೆ ಬರುವಂತ ಕ್ಯಾಮ್ರಾ ಇದು. ಎಷ್ಟಿದೆ ಅದು ಪ್ರೈಸು? ಇದು ನಿಮಗೆ 3000 to 3500 ರುಪೀಸ್ ರೇಂಜಿಗೆ ಬಂದ್ಬಿಡುತ್ತೆ. ಮತ್ತೆ ಎರಡು ಕಡೆನೂ ಟಾಕ್ ಮಾಡ್ಬೋದು, ಮಕ್ಕಳಿರೋ ಮನೆಗೆ ತುಂಬ ಯೂಸ್ ಆಗುತ್ತೆ, ಮಕ್ಕಳು ಮತ್ತೆ ಮೇಡ್ಗೆ ತುಂಬ ಮೇಡ್ನ ಅಬ್ಸರ್ವ್ ಮಾಡೋಕ್ಕೆ ಈ ಕ್ಯಾಮ್ರಾ ತುಂಬ ಹಾಕೊಳ್ತಾರೆ. ಇದ್ರ ಬೆಲೆ ಬಂದ್ಬಿಟ್ಟು 2700 ರೂಪಾಯಿ. ಸೊ ಹಾಯ್ ಗುರುಗಳೇ, ಲಾಸ್ಟ್ ಟೈಮ್ ಒಂದು CCTVದು ವಿಡಿಯೋ ಮಾಡಿದೆ, ಅಂದ್ರೆ ಸಿಸಿ ಕ್ಯಾಮ್ರಾಗಳನ್ನ ಯಾವ ತರ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ್ದ ತಗೋಬೇಕು ಅಂತ, ಅದ್ರ ಫುಲ್ ಇನ್ಫಾರ್ಮೇಶನ್ ಆಲ್ರೆಡಿ ಅದರಲ್ಲೂ ಇದೆ. ಬಟ್ ಅದರಲ್ಲಿ ತುಂಬಾ ಜನ ಏನ್ ಕೇಳಿದ್ರಿ ಅಂತಂದ್ರೆ, ನನಗೆ ಒಂದು ಸೋಲಾರ್ ಕ್ಯಾಮ್ರಾ ಬೇಕು ಅಂತ ಹೇಳಿದ್ರಿ. ಅಂದ್ರೆ ಇವಾಗ ಯಾವ್ದೇ ರೀತಿ ನಾವು ಕರೆಂಟ್ ವೈರ್ನ ಫಿಕ್ಸ್ ಮಾಡ್ದೇನೆ, ಸೊ ಅಂದ್ರೆ ಈಗ ಬಿಸಿಲಲ್ಲಿ ಗೊತ್ತಿರುತ್ತೆ ಆಲ್ರೆಡಿ ನಿಮ್ಗೆ, ಸೊ ನಮ್ ಕ್ಲೀನ್ ಆಗಿ ಹೇಳ್ತೀನಿ ನಿಮ್ಗೆ. ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಿಮ್ಗೆ ಇದ್ರಲ್ಲಿ ಒಂದು ಸ್ಟೋರೇಜ್, ಈ ಕ್ಯಾಮ್ರಾದಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ, ಸೊ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ನಿಮ್ಗೆ ನೈಟ್ ಅಲ್ಲಿ, ಸೊ ನಿಮ್ಗೆ ನೈಟ್ ಅಂತಲ್ಲ ಡೇ ಅಂಡ್ ನೈಟ್ ಎರಡರ ಮೂರು ನೀವು ಲೈವ್ ಆಗಿ ನೋಡಬಹುದು, ಇನ್ಕ್ಲೂಡ್ ರೆಕಾರ್ಡು ಮಾಡ್ಕೋಬಹುದು. ಸೊ ಈ ಒಂದು ಕ್ಯಾಮ್ರಾ ವರ್ಕ್ ಆಗಬೇಕು ಅಂತಂದ್ರೆ ಒಂದು ಸಿಮ್ ನ ಹಾಕ್ಬೇಕಾಗುತ್ತೆ. ಇವಾಗ ಪ್ರೆಸೆಂಟ್ ಇರೋದು 5G ಸಿಮ್ಮು ಅಂಡ್ 4G ಸಿಮ್. ಸೊ ನೀವು ಕೇಳಿ 4G ಸಿಮ್ ಇಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಸರ್ ಅದು 5G ಹೆಂಗ್ ಸಪೋರ್ಟ್ ಮಾಡಲ್ಲ? 5G ಮಾಡೋದಿಲ್ಲ ಇವಾಗ, 4G ಅಂತ ಅದು ಕಂಪ್ನಿಯವರೇ ಹಂಗೆ ಮಾಡಿರೋದು, ಅದರಿಂದ 5G ಸಪೋರ್ಟ್ ಮಾಡಲ್ಲ, 4G ತಗೋಬೇಕು. ಓಕೆ, ಈಗ ಎಸ್ ಡಿ ಕಾರ್ಡ್ ಅಂತ ಬಂದಾಗ ಎಷ್ಟು ಸ್ಟೋರೇಜ್ ಮಾಡ್ಬೋದು, ಅಂದ್ರೆ ಎಸ್ ಡಿ ಕಾರ್ಡ್ ಹಾಕ್ಸ್ಕೋಬೇಕು? 120 and 36 GB. ಎಷ್ಟು ಜಾಸ್ತಿ ಮೆಮೊರಿ ಕಾರ್ಡ್ ನಾವು ಹಾಕ್ತೀವಿ ಅಷ್ಟು ಜಾಸ್ತಿ ನಿಮಗೆ ಬ್ಯಾಕಪ್ ಜಾಸ್ತಿ ಬರುತ್ತೆ, ಅಂದ್ರೆ ನಂಬರ್ ಆಫ್ ಡೇಸ್ ರೆಕಾರ್ಡಿಂಗ್ ಜಾಸ್ತಿ ಬರುತ್ತೆ. ಅಂದ್ರೆ ನೀವು ಮೊಬೈಲ್ ಎಲ್ಲ ಡಿಲೀಟ್ ಮಾಡ್ಬೇಕಾ ಅಥವಾ ಎಸ್ ಡಿ ಕಾರ್ಡ್ ರಿಮೂವ್ ಮಾಡಿ ಮೊಬೈಲ್? ನನಗೆ ಎಲ್ಲ ಆಟೋಮೆಟಿಕ್ ಆಗಿ ಅದು ಬೈ ಡಿಫಾಲ್ಟ್ ಎಲ್ಲ ಅದೇ ಆಗುತ್ತೆ, ನೀವೇನು ಮಾಡಂಗಿಲ್ಲ, ಬರೀ ಅದು ಹಾಕಿ ಸಿಮ್ ಮೆಮೊರಿ ಕಾರ್ಡ್ ಹಾಕಿ ಬಿಡೋದು ಅಷ್ಟೇ. ಓಕೆ, ಸೊ ಇದನ್ನ ನೀವು ಯಾವ ತರ ಫಿಕ್ಸ್ ಮಾಡ್ಕೋಬೇಕು ಅಂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇದ್ರ ಕ್ವಾಲಿಟಿ ಮಾತ್ರ ಅಲ್ಟಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಈ ತರ ಲೀವ್ಗೆ ಸರ್, ಇವಾಗ ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀನಿ, ಸೊ ಇದು ಹ್ಯೂಮನ್ ಟ್ರ್ಯಾಕ್ ಏನೋ ಹೇಳಿದ್ರಲ್ಲ, ಫೇಸ್ ಟ್ರ್ಯಾಕ್ ತರ, ಹ್ಯೂಮನ್ ಡಿಟೆಕ್ಷನ್ ಅಂತ ಬರುತ್ತೆ. ಅದು ಯಾವಾಗ ಅದ್ರ ಮುಂದೆ ಮೂಮೆಂಟ್ ಆಗುತ್ತೆ, ಯಾರಾದ್ರೂ ಅನಿಮಲ್ಸ್ ಇರಲಿ ಹ್ಯೂಮನ್ ಬೀಯಿಂಗ್ಸ್ ಇರಲಿ, ಮೂಮೆಂಟ್ ಆದಾಗೆಲ್ಲ ಒಂದು ಮೆಸೇಜ್ ಬರುತ್ತೆ, ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಮೊಬೈಲ್ಗೆ. ಓಕೆ, ಏನೋ ವಾಯ್ಸ್ ಟು ಅಂತ ಏನೋ ಹೇಳಿದ್ರಿ, ಸೊ ನೀವು ಮಾತಾಡಿದ್ರೆ ಇದ್ರಲ್ಲಿ ನಾವು ಎರಡು ಕಡೆನೂ ಮಾತಾಡ್ಬೋದು, ಅವರು ಏನು ಮಾತಾಡ್ತಾರೆ ನೀವು ಕೇಳಿಸ್ಕೋಬಹುದು, ನಾವೇನು ಬೇಕಾದ್ರೂ ಅದ್ರ ಜೊತೆ ಮಾತಾಡ್ಬೋದು. ಅದು ಅಪ್ಲಿಕೇಶನ್ ಇಂದ ಆಗುತ್ತೆ, ಮೊಬೈಲ್ ಆ್ಯಪ್ ಇರುತ್ತಲ್ಲ ಅದರಿಂದ ಅದು ಸಪೋರ್ಟ್ ಆಗುತ್ತೆ. ಓಕೆ, ಸೊ ಅದು ತೋರಿಸ್ಬೋಣ ಒಂದ್ಸಲ ಮೊಬೈಲಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಶೋರ್, ಮೈನೋಟ್. ಈ ಥರ ಇರುತ್ತೆ, ಇದನ್ನ ಹಿಂಗೆ ಪ್ರೆಸ್ ಮಾಡಿ, ಇಲ್ಲಿ ಮೈಕ್ರೋ ಎಸ್ ಡಿ ಕಾರ್ಡ್ ಅಂತ ಇಲ್ಲಿ ಬರ್ದಿದೆ, ಅದನ್ನ ಓಪನ್ ಮಾಡಿ ಈ ಥರ ಸಿಮ್ ಕಾರ್ಡ್ ಹಾಕ್ಬೇಕಾಗಿರೋದು. ಯಾಕಂದ್ರೆ ಒಳಗಡೆ ಹೋಗಿ ಅದು ಲಾಕ್ ಆಗಬೇಕು, ಅದು ಲಾಕ್ ಹೆಂಗೆ ಮೊಬೈಲಲ್ಲಿ ಲಾಕ್ ಆಗುತ್ತೆ ಅದೇ ಥರ ಇದರಲ್ಲೂ ಲಾಕ್ ಆಗುತ್ತೆ. ಅವಾಗ ಇಟ್ ಇಸ್ ಸಿಮ್ ಕಾರ್ಡ್ ಹಾಕಿದ್ವಲ್ಲ, ಸಿಮ್ ಕಾರ್ಡ್ ಪಕ್ಕದಲ್ಲೇ ಮೈಕ್ರೋ ಎಸ್ ಡಿ ಕಾರ್ಡ್ ಅಂತ ಅಲ್ಲಿ ಸಿಂಬಲ್ ಇದೆ, ಜೊತೆ ಕಾರ್ಡ್ ಹಾಕೋದು ಕೂಡ ಹೆಂಗೆ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಸಿಂಬಲ್ ಕೂಡ ಇದೆ, ತಕ್ಕಂಗೆ ಹಾಕ್ಬಿಟ್ಟು ಒಳಗಡೆ ಪ್ರೆಸ್ ಮಾಡಿದ್ರೆ ಅದು ಹೋಗಿ ಲಾಕ್ ಆಗುತ್ತೆ. ಅದು ಎರಡು ಹಿಂಗೆ ಒಳಗಡೆ ಕೂತ್ಕೋಬೇಕು, ಅವಾಗಲೇ ಲಾಕ್ ಆಗಿದೆ ಅಂತ ಅರ್ಥ. ಅದು ಸಿಮ್ ಕಾರ್ಡ್ ಹಾಕಿದ್ದು ಮೆಮೊರಿ ಕಾರ್ಡ್ ಹಾಕಿದ್ದು ತೋರಿಸಿದ್ದಾಯ್ತು. ಇವಾಗ ಇದರಲ್ಲಿ ಬಿಲ್ಟಿನ್ ಬ್ಯಾಟ್ರಿ ಕೂಡ ಬರುತ್ತೆ, ಈ ಸೋಲಾರ್ ಕ್ಯಾಮ್ರಾ ಅಂತ ಹೇಳ್ತೀವಿ, ಬಟ್ ಬ್ಯಾಕಪ್ಗೆ ಅದು ಬ್ಯಾಟ್ರಿ ಕೂಡ ಸಹ ಇದೆ ಇದ್ರೊಳಗಡೆ. ಇದನ್ನ ಆನ್ ಮಾಡ್ಬೇಕಂದ್ರೆ ಇದು ಕೆಳಗಡೆ ಒಂದು ವೈಟ್ ಕಲರ್ ಸ್ಟ್ರಿಪ್ ಕೊಟ್ಟಿದ್ದಾನೆ, ಅದನ್ನ ಓಪನ್ ಮಾಡಿ ಅಲ್ಲಿ ಒಂದು ಆನ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಬೇಕು. ಕ್ಯಾಮ್ರಾ ತಾನಾಗ ಆನ್ ಆಗುತ್ತೆ, ಆನ್ ಆಗದೆ ಇಲ್ಲಿ ಫ್ಲಿಕ್ಕರ್ ಆಗುತ್ತೆ, ಕಾಣಿಸ್ತಾ ಇದೆಯಾ? ನೆಟ್ವರ್ಕ್ ಕನೆಕ್ಷನ್, ಪ್ಲೀಸ್ ವೇಟ್. ಆ ಥರ ಸಕ್ಸೀಡೆಡ್ ಅಂತ ಬರಬೇಕು, ಬಂದ್ರೇ ಅದು ಕನೆಕ್ಟ್ ಆಗಿದೆ ಅಂತ ಅರ್ಥ.
ಇದು ಸೋಲಾರ್ ಪ್ಯಾನಲ್ ಕರೆಂಟ್ ಎಲ್ಲಿರಲ್ವೋ ಅಲ್ಲಿ ಯೂಸ್ ಆಗುತ್ತೆ. ಪ್ಯಾನಲ್ ಇದೆ ಮತ್ತೆ ಬ್ಯಾಟ್ರಿಯಲ್ಲಿ ಕನ ಇದು ಓಡ್ತಾ ಇದೆ ಇವಾಗ. ಬ್ಯಾಟ್ರಿ ಚಾರ್ಜ್ ಆಗ್ಬೇಕಂತಂದ್ರೆ ಈ ಪ್ಯಾನಲ್ ಹಾಕ್ಬೇಕು. ಸೋಲಾರ್ ಪ್ಯಾನಲ್, ಸೋಲಾರ್ ಪ್ಯಾನಲ್ ಎಲ್ಲಿ ಕರೆಂಟ್ ಇಲ್ವೋ ಅದು ಯೂಸ್ ಆಗುತ್ತೆ ಅಲ್ಲಿ. ಇದನ್ನ ಹಾಕೋದು ತುಂಬಾ ಸಿಂಪಲ್. ಈ ಸೋಲಾರ್ ಪ್ಯಾನಲ್ ಇಂದ ಒಂದು ವೈರ್ ಬಂದಿದೆ. ಇದು ಒಂದು ಮೊಬೈಲ್ ಚಾರ್ಜರ್ ತರ ಒಂದು ಪಿನ್ ಇದೆ, ಸಿ ಪಿನ್. ಆ ಪಿನ್ ಹಾಕೋದು ಇಲ್ಲಿ ಬರುತ್ತೆ. ಇದ್ರ ಕೆಳಗಡೆನೆ ಇದು ಓಪನ್ ಮಾಡಿ ಇದು ಒಳಗಡೆ ಸಿಗ್ಸೋದಷ್ಟೇ. ಸೊ ಇವಾಗ ಸೋಲಾರ್ ಪ್ಯಾನಲ್ ಇಂದನು ಓಡ್ತಾ ಇದೆ ಮತ್ತು ಬ್ಯಾಟ್ರಿಯಿಂದನೂ ಓಡ್ತಾ ಇದೆ. ಯಾವಾಗ ಇದರಲ್ಲಿ ಬ್ಯಾಟ್ರಿ ಯಾವಾಗ ಕರೆಂಟ್ ಕಮ್ಮಿ ಆಗುತ್ತೆ ಅವಾಗ ಸೋಲಾರ್ ಪ್ಯಾನಲಿಂದ ಅದು ಚಾರ್ಜಿಂಗ್ ತಗೊಳುತ್ತೆ. ನೈಟ್ ಟೈಮ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಚಾರ್ಜ್ ಆಗುತ್ತೆ ಅದು ರಾತ್ರಿ ಹೊತ್ತು ಈ ಪ್ಯಾನಲಿಂದ ಏನು ಚಾರ್ಜ್ ಆಗುತ್ತೆ ತ್ರೂ ಬ್ಯಾಟ್ರಿ ಅದು ನಿಮ್ಗೆ ರಾತ್ರಿ ಎಲ್ಲ ಓಡುತ್ತೆ. ಮತ್ತು ಇದು ನಾನು ಆವಾಗಲೇ ಹೇಳ್ದಂಗೆ ಇದು 360 ಡಿಗ್ರೀಸು. ಮತ್ತು ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಲೈವಲ್ಲಿ ಇಲ್ಲೇ ನಾನು ಇವಾಗ ನನ್ನ ಒಂದು ಮೊಬೈಲ್ಗೆ ಸ್ಟೋರ್ ಮಾಡಿಕೊಂಡು ಅದರಿಂದ ನಿಮಗೆ ನಾನು ತೋರಿಸ್ತೀನಿ. ನಾವು ತೋರಿಸ್ತಾ ಇರೋದು ಬಂದ್ಬಿಟ್ಟು ಸೆಕ್ಯೂರ್ ಐ ಬಿಟ್ಟರೆ ಕನ್ಸಿಸ್ಟೆಂಟ್ ಬರುತ್ತೆ, ಕನ್ಸಿಸ್ಟೆಂಟ್ ಬಿಟ್ಟರೆ ಇಸ್ವಿಸ್ ಅಂತ ಬರುತ್ತೆ, ಇಸ್ವಿಸ್ ಬಿಟ್ಟರೆ ಟ್ರೂ ವ್ಯೂ ಅಂತ ಬರುತ್ತೆ. ಬೇರೆ ಬೇರೆದಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ ಇರುತ್ತೆ. ನಾನು ಇವಾಗ ಸೆಕ್ಯೂರ್ ಐದು ಅಪ್ಲಿಕೇಶನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೆಕ್ಯೂರ್ ಐದು ಅಪ್ಲಿಕೇಶನ್ ಯಾವುದು ಅಂದರೆ ಫ್ಯಾಲ್ಕನ್ 4G ಅಂತ ಬರುತ್ತೆ. ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಅದನ್ನು ಫಸ್ಟ್ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಅಂತಂದರೆ ನಿಮ್ಮೊಂದು ಐಡಿ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ನಾನು ನಂದು ಮಾಡ್ಕೊಂಡಿದ್ದೀನಿ, ಅದೇ ಥರ ನಿಮ್ಗೆ ಮಾಡ್ಕೊಳ್ಳೋದು ನಾವು ಹೇಳ್ಕೊಡ್ತೀವಿ ಹೆಂಗೆ ಅಂತ ಕೂಡ. ಆಮೇಲೆ ಮಾಡ್ಕೊಂಡ್ಮೇಲೆ ಇದನ್ನು ಡಿವೈಸಸ್ ಅಂತ ಬರುತ್ತೆ. ಡಿವೈಸಲ್ಲಿ ನಾವು ಇದೊಂದು ಯಾವ ಕ್ಯಾಮ್ರಾ ಇದೆ ಅದಕ್ಕೆ ಒಂದು. ಸೊ ಇದು ಸೆಕ್ಯೂರ್ ಐ ಸೋಲಾರ್ ಕ್ಯಾಮ್ರಾ. ಇದು ಎಲ್ಲ ಕ್ಯಾಮ್ರಾದಲ್ಲೂ ಒಂದು ಸ್ಕ್ಯಾನರ್ ಅಂತ ಬರುತ್ತೆ, QR ಕೋಡು. ಆ QR ಕೋಡ್ನ ನಾವು ಸ್ಕ್ಯಾನ್ ಮಾಡೋದು ಆ್ಯಡ್ ಮಾಡ್ಕೋಬೇಕು. ಈ ಥರ ಆ್ಯಡ್ ಆಗುತ್ತೆ. ಈ ಥರ ಬರುತ್ತೆ. ಅದು ಬೆಡ್ರೂಮ್ ಸ್ಟಡಿ ರೂಮ್ ಅದೆಲ್ಲ ಕೇಳ್ಕೊಳತ್ತೆ. ಬಟ್ ನಾವು ಹಾಕ್ತಿರೋದು ಫಾರ್ಮಲ್ ಅಲ್ಲ. ಇವಾಗ ಕನೆಕ್ಟ್ ಆಯಿತು ಸ್ನೇಹಿತರೆ. ನೆಕ್ಸ್ಟು ಸೇವ್ ಮಾಡೋಣ ಅದನ್ನು. ಇವಾಗ ಸೇವ್ ಆಗಿದೆ. ಒಂದು ಸತಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಅದು ಡಿವೈಸ್ ಆ್ಯಡ್ ಆಗಿಬಿಡುತ್ತೆ ಅದಕ್ಕೆ ನೋಡಿ. ಇವಾಗ ಡೆಮೋಗೋಸ್ಕರ ಆಚೆ ಕಡೆ ಕಳಿಸಿದೆ ಇದು ಕ್ಯಾಮ್ರಾನ. ಇವಾಗ ಈ ಡಿವೈಸಲ್ಲಿ ಹೆಂಗೆ ಆ್ಯಡ್ ಮಾಡ್ತಾ ತೋರಿಸ್ತು ಆ್ಯಡ್ ಆಗಿದೆ ಇವಾಗ. ಅದನ್ನು ನಾನು ಲೈವ್ ತೋರಿಸ್ತಾ ಇದ್ದೀನಿ. ಈ ಥರ ಲೈವ್ ಆಗುತ್ತೆ. ಪ್ರೆಸ್ ಮಾಡಿದ್ರೆ ದೊಡ್ಡದಾಗುತ್ತೆ ನೋಡಿ. ಇದು ಒಂದು ಪೋರ್ಷನ್ ತೋರಿಸ್ತಾ ಇದೆ. ಅದು ನಮ್ಮ ಒಂದು ಹುಡುಗ ಆಚೆ ಕಡೆ ಇಟ್ಕೊಂಡಿರೋದು ಒಂದು ಕಡೆ ತೋರಿಸ್ತಾ ಇದೆ. ಬಟ್ ಆ ಕ್ಯಾಮ್ರಾ ನಾವು ತಿರ್ಸ್ಕೋಬೋದು. ಯಾವ ಕಡೆ ತಿರುಗಿಸ್ತೀವೋ ಆ ಕ್ಯಾಮ್ರಾ ಆ ಕಡೆ ತಿರುಗುತ್ತೆ. ಕ್ಲಾರಿಟಿ ಸಮೇತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ. ಈ ಕ್ಯಾಮ್ರಾದಲ್ಲಿ ಸ್ಪೆಷಲ್ ಫೀಚರ್ಸ್ ಏನೇನಿದೆ ಅಂದರೆ ನಾವು ಎರಡು ಕಡೆಯಿಂದನೂ ಮಾತಾಡ್ಬೋದು. ಅವ್ರು ಮಾತಾಡಿದ ನಾವು ಕೇಳಿಸ್ಕೋಬೋದು ಮತ್ತು ನಾವು ಕೂಡ ಮಾತಾಡ್ಬೋದು ಆ ಕಡೆ. ಮಾತಾಡೋದೇನೆಂದರೆ ಒಂದು ಬಟನ್ ಇಲ್ಲಿರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ಮಾತಾಡೋಕ್ಕಾಗುತ್ತೆ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಮಾತಾಡ್ಬೋದು, ಕೇಳಿಸ್ತಾ ಇದೆಯಾ ಅಲ್ಲಿ? ಮತ್ತು ಕ್ಯಾಮ್ರಾ ನಾವು ರೊಟೇಟ್ ಮಾಡ್ಕೋಬೋದು. ರೊಟೇಟ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಮೇಲೆ ಕೆಳಗಡೆ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಇದರಲ್ಲಿ ಇನ್ನೊಂದು ಫೀಚರ್ಸ್, ಬೆಸ್ಟ್ ಫೀಚರ್ಸ್ ಏನಿದೆ ಅಂತಂದರೆ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ. ಎನಿ ಕೈಂಡ್ ಆಫ್ ಮೂಮೆಂಟ್, ಆ ಕ್ಯಾಮ್ರಾ ಮುಂದೆ ಏನಾರ ಮೂಮೆಂಟ್ ಆದ್ರೂ ನಿಮ್ಮ ಮೊಬೈಲಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಈ ಥರ ಹ್ಯೂಮನ್ ಬಾಡಿ ಡಿಡಕ್ಷನ್ ಅಂತ. ಬ್ಯಾಟ್ರಿ ಎಷ್ಟು ಅಂದರೆ ಎಷ್ಟು ಚಾರ್ಜ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ. 2 ಡಾಟ್ಸ್ ಇದೆ ಇಲ್ಲಿ. ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಒಂದು. ಎರಡನೇದು ಬಂದುಬಿಟ್ಟು ನಿಮ್ಮ ಸಿಮ್ ಕಾರ್ಡಲ್ಲಿ ಹಾಕಿರೋದು ಎಷ್ಟು ಸಿಗ್ನಲ್ ಇದೆ ಅಂತ. ಸಿಮ್ ಕಾರ್ಡ್ 4G ಸಿಮ್ ಕಾರ್ಡ್ ಹಾಕಿದಿರಲ್ಲ, ಇದು ಫುಲ್ ಸಿಗ್ನಲ್ ಇದ್ರೆ ನಿಮ್ಗೆ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರ. ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವೀಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಲಾಸ್ಟ್ ಟೈಮ್ ಆ್ಯಡಲ್ಲಿ ನಾವು ವೀಡಿಯೋಗಳು ನೋಡಿಕೊಂಡು ಇದು ತುಂಬ ಜಾಸ್ತಿ ಎನ್ಕ್ವೈರಿ ಇದ್ದಿದ್ದರಿಂದ ನಾನು ಈ ವೀಡಿಯೋ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಸೋಲಾರ್ ಕ್ಯಾಮ್ರಾಗೆ. ಈ ಕ್ಯಾಮ್ರಾ ಫೀಚರ್ಸ್ ಏನಂತಂದರೆ ಇದು ಸ್ಮಾರ್ಟ್ ಐ ಅಂತ ಬರುತ್ತೆ. ಯಾವುದೇ ಇದ್ರೂ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗಲೇ ನಾನು ಹೇಳ್ಕೊಟ್ಟೆ ನಿಮಗೆ. ಎರಡನೇದು ಬಂದ್ಬಿಟ್ಟು ಒಂದು ಇದರಲ್ಲಿ ಎಸ್ ಡಿ ಕಾರ್ಡ್ ಏನಾಗ್ತೀರಾ, ಎಷ್ಟು ಜಾಸ್ತಿ ಎಸ್ ಡಿ ಕಾರ್ಡ್ ಹಾಕ್ತೀರಾ ಅದು ಅಷ್ಟು ಜಾಸ್ತಿ ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ ರೆಕಾರ್ಡಿಂಗು. 32 GB ಹಾಕಿದ್ರೆ ನಿಮಗೆ ಅದು ತಕ್ಕಂಗೆ ಒಂದು 2-3 ಡೇಸ್ ಅಷ್ಟೇ ಬರುತ್ತೆ. 64 GB ಹಾಕಿದ್ರೆ ಒಂದು ವಾರ ಬರುತ್ತೆ. ಆದರೆ ಅದೇ ತಕ್ಕಂಗೆ 256 GBವರೆಗೂ ನೀವು ಮೆಮೊರಿ ಕಾರ್ಡ್ ಹಾಕ್ಬೋದು ಇದರಲ್ಲಿ. ಮೋಷನ್ ಡಿಡಕ್ಷನ್ ನಾನು ಆವಾಗಲೇ ಹೇಳಿದೆ, ಅದು ಮೋಷನ್ ಡಿಡಕ್ಷನ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಎವ್ರಿ. ಆಮೇಲೆ ಎರಡು ಕಡೆಯಿಂದನೂ ಮಾತಾಡ್ಬೋದು, ಆವಾಗಲೂ ಕೂಡ ನಾವು ಮಾತಾಡಿ ತೋರಿಸಿದ್ದೀನಿ ನಿಮಗಾಗಲೇ. ಆಮೇಲೆ ಇದಾದಮೇಲೆ 4G ಕ್ಯಾಮ್ರಾ, 4G ಸಿಮ್ ಮಾತ್ರ ಇದಕ್ಕೆ ಸಪೋರ್ಟ್ ಆಗೋದು, 5G ಆಗಲ್ಲ.
4G ಸಿಮ್ ಮಾತ್ರ ಇದಕ್ಕೆ ಹಾಕ್ಬೇಕಾಗಿರೋದು. ಕಂಪ್ಯೂಟರ್, ಮೊಬೈಲ್ ಮತ್ತೆ ಆಪಲ್ ಫೋನ್ ಅಲ್ಲಿ ಎಲ್ಲದ್ರಲ್ಲೂ ಕೂಡ ನೀವು ಸಪೋರ್ಟ್ ಆಗುತ್ತಿದ್ದು. ಸೌಂಡ್ ವಾರ್ನಿಂಗ್, ನೀವು ಏನಾರ ವಾರ್ನಿಂಗ್ ಅಲ್ಲಿ ನಾವು ಇದು ಮಾಡ್ಬೇಕು. ವಾರ್ನಿಂಗ್ ಅಂತಂದ್ರೆ ವಾಪಸ್ಸು ಬರುತ್ತೆ ನಿಮ್ ಮೊಬೈಲ್ಗೆ, ನೋಟಿಫಿಕೇಶನ್ ತರ ಬರುತ್ತೆ. ಇನ್ನೊಂದು ಒಳ್ಳೆ ಫ್ಯೂಚರ್ಸ್ ಏನಿದೆ ಅಂತಂದ್ರೆ, ಅದ್ರ ಒಂದು ಬಟನ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಸೈರನ್ ಬರುತ್ತೆ ನಿಮ್ ಕ್ಯಾಮರಾದಲ್ಲಿ, ಏನಂತಂದ್ರೆ ಈ ತರ 7,200 ರೂಪಾಯಿ ಇನ್ಕ್ಲೂಡಿಂಗ್ GST ಬಿಲ್. ಇದು 4G ಟ್ರೂ ವ್ಯೂ ಕ್ಯಾಮರಾ ಅಂತ. ಇದ್ರ ಫ್ಯೂಚರ್ಸ್ ಬಂದ್ಬಿಟ್ಟು 360 ಡಿಗ್ರಿ ತಿರುಗುತ್ತೆ. ಇದನ್ನು ಇದಕ್ಕೂ SD ಕಾರ್ಡು ಮತ್ತು ಸಿಮ್ ಕಾರ್ಡ್ ಹಾಕುವಂತ ಜಾಗ ಇದರಲ್ಲೂ ಇದೆ. ನಾವೇನು ಸೋಲಾರ್ ಕ್ಯಾಮ್ರಾಲ್ಲಿ ತೋರಿಸ್ತೀವಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಒಂದು ಸೋಲಾರ್ ಕ್ಯಾಮ್ರಾಯಿಂದ ವರ್ಕ್ ಆಗುತ್ತೆ, ಇದು ಬಂದ್ಬಿಟ್ಟು ಪವರಿಂದ ವರ್ಕ್ ಆಗುತ್ತೆ. ಇದು DC ಪವರ್ ಕೊಡಬೇಕು, 12 ವ್ಯಾಟ್ಸ್ 2 amps ಕೊಡಬೇಕು, ಕೊಟ್ಟರೆ ಅದು ವರ್ಕ್ ಆಗುತ್ತೆ 24 hours ವಿತ್ ಕಲರ್ ಡಿಸ್ಪ್ಲೇ ಇಂದ ನೈಟ್. 360 ಡಿಗ್ರಿ ತಿರುಗುತ್ತೆ ಮತ್ತು ಇದು ಡೇ ಅಂಡ್ ನೈಟ್ ಕಲರ್ ಬರುತ್ತೆ. ಇದು ನಾವು ನಿಮ್ಗೆ ಕೊಡ್ತಾ ಇರೋ ಬೆಲೆ ಬಂದ್ಬಿಟ್ಟು 3,500 ವಿತ್ GST. ನಾವು ಅವಾಗೇನು ನಾವು ತೋರಿಸಿದ್ವಿ ಸೋಲಾರ್ ಕ್ಯಾಮ್ರಾ, ಇದು ಅದು ಬಂದ್ಬಿಟ್ಟು ಬರೀ ಸೋಲಾರಿಂದ ವರ್ಕ್ ಆಗುವಂಥದ್ದು, ಇದು ಬರೀ ಪವರಿಂದ ವರ್ಕ್ ಆಗುತ್ತೆ. ಎಕ್ಸೆಪ್ಟ್ ಎಲ್ಲ ಫೀಚರ್ಸ್ ಅದೇ ಇರುತ್ತೆ, ಎಕ್ಸೆಪ್ಟ್ ದಟ್ ಇದು ಇದಕ್ಕೆ ಪವರ್ ಹಾಕಬೇಕು, ಅದಕ್ಕೆ ಅದು ಸೋಲಾರಿಂದ ವರ್ಕ್ ಆಗುತ್ತೆ. ಫ್ಯೂಚರ್ಸ್ ಎಲ್ಲ ಬಂದ್ಬಿಟ್ಟು ಸೇಮೇ, ಆದರೆ ಇದು ಬಂದ್ಬಿಟ್ಟು ಕಲರ್ ಬರುತ್ತೆ ನೈಟು, ಅದು ಕಲರ್ ಬರಲ್ಲ, ನೈಟ್ ವಿಷನ್ ಕಲರ್ ಬರುತ್ತೆ. ಇದು 360 ಡಿಗ್ರಿ ತಿರುಗುತ್ತೆ, ನೈಟ್ ವಿಷನ್ ಕಲರ್ ಬರುತ್ತೆ. ಮತ್ತು ಇದು ಆಡಿಯೋ ಬೋತ್ ವೇಸ್ ಆಡಿಯೋ ಇದೆ ಇದರಲ್ಲಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,500 ರೂಪಾಯಿ ಪ್ಲಸ್ ನೀವು ಯಾವುದೇ ಸಿಮ್ ಇದು ಮೆಮೊರಿ ಕಾರ್ಡ್ ತೊಗೋತಿರಲ್ಲ ಅದರದ್ದು ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಇದು ಬಂದ್ಬಿಟ್ಟು 3 ಇನ್ಪುಟ್ ಬರುತ್ತೆ. ಇದು ಬಂದ್ಬಿಟ್ಟು ಲ್ಯಾನ್ ಇನ್ಪುಟ್, ಅಂದರೆ ಇಂಟರ್ನೆಟ್ ಇದು ಡೈರೆಕ್ಟಾಗಿ ಕೊಡ್ತು ಅಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ, ಇಲ್ಲಾಂದರೆ ವೈರ್ಲೆಸ್ ಅಲ್ಲಿ ವರ್ಕ್ ಆಗುತ್ತೆ, ಈ ಆಂಟನಿಂದ ವೈರ್ಲೆಸ್ ಅಲ್ಲಿ ವರ್ಕ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಇದು ರೀಸೆಟ್ ಬಟನ್, ಬೈ ಚಾನ್ಸ್ ನಾವೇನಾರ ತಪ್ಪಾಗಿ ನಾವು ಇನ್ಸ್ಟಾಲೇಷನಲ್ಲಿ ಏನಾರು ತಪ್ಪು ಏನಾರು ಮಾಡಿದರೆ ಇದು ರೀಸೆಟ್ ಮಾಡಿದಾಗ ರೀಸೆಟ್ ಆಗಿ ತಿರುಗಾ ಸ್ಟಾರ್ಟಿಂಗ್ ಫ್ಯಾಕ್ಟ್ರಿ ಮೋಡಿಂದ ವರ್ಕ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ಇದು ಪವರ್ ಬಟನ್ನು, ಇದ್ರಲ್ಲಿ ಪವರ್ ಕೊಟ್ಟರೆ ಈ ಕ್ಯಾಮ್ರಾ ವರ್ಕ್ ಆಗುತ್ತೆ. ಲಾಸ್ಟ್ ಟೈಮ್ ಮಾಡಿದ್ದು ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ಇದೆ, ಈ ಕ್ಯಾಮ್ರಾ ಬಂದ್ಬಿಟ್ಟು 1,250 ಅಂತ ಹೇಳಿದ್ವಿ. ಈ ಕ್ಯಾಮ್ರಾ ಬೆಲೆ ಮಾತ್ರ 1,250 ಓನ್ಲಿ, ದಿಸ್ ಕ್ಯಾಮ್ರಾ ಬೆಲೆ ಅಷ್ಟೇ ನಾವು ಮಾತಾಡಿದ್ದು. ಬಟ್ ಈ ಕ್ಯಾಮ್ರಾಗೆ DVR, ಹಾರ್ಡ್ ಡಿಸ್ಕು, ವೈರಿಂಗು, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಆ್ಯಡ್ ಆಗ್ತಾ ಹೋಗ್ತದೆ. ಇದು ಸೆಕ್ಯೂರಸ್ ಅಂತ ಅಂದ್ಬಿಟ್ಟು, ಇದು 2.4 megapixel ಕ್ಯಾಮ್ರಾ ಇದೆ. ಇದು ರೇಟ್ ಅರೌಂಡ್ 1,800 ರೂಪೀಸ್ ಆಗುತ್ತೆ. ಇದು ದವಾ ಇದೆ, 2 MP ಮತ್ತು 5 MP ಬರುತ್ತೆ. ಇದ್ರ ರೇಟು ಅರೌಂಡ್ 2,000 to 2,500 ಆಗುತ್ತೆ. ಓಕೆ, ಇದು ಐ ಪಿ ಕ್ಯಾಮ್ರಾ ಇದು ಬಂದ್ಬಿಟ್ಟು 2 MP ಅಗೇನ್, ಇದು ನಿಮಗೆ ಒಂದು 2,500 to 3,000 ಆಗುತ್ತೆ. ಓಕೆ, ಇದು 5 MP ದವಾ 5 MP ಕ್ಯಾಮ್ರಾ, ನಾರ್ಮಲ್ ಬ್ಲ್ಯಾಕ್ ಅಂಡ್ ವೈಟ್ ಕ್ಯಾಮ್ರಾ. ಇದು ನಿಮಗೆ 1,800 ರೂಪೀಸ್ ಆಗುತ್ತೆ. ಇದಕ್ಕೆಲ್ಲ DVR ಹಾಕೋಬೇಕಲ್ವಾ ಸರ್? ಎಲ್ಲದಕ್ಕೂ DVR ಹಾಕಲೇಬೇಕು, ಎಲ್ಲ ನಾರ್ಮಲ್ ಕ್ಯಾಮ್ರಾಗೆ DVR ಮತ್ತು ಹಾರ್ಡ್ ಡಿಸ್ಕು ಹಾಕಲೇಬೇಕು, ಮತ್ತು ವೈರಿಂಗ್ ಕೂಡ ಮಾಡಲೇಬೇಕು. ಡಿಪೆಂಡಿಂಗ್ ಆನ್ ಯುವರ್ ರಿಕ್ವೈರ್ಮೆಂಟ್, ಒಂದು ಕ್ಯಾಮ್ರಾ ಇರಲಿ, 2 ಇರಲಿ 3 ಇರಲಿ 4 ಇರಲಿ 8 ಕ್ಯಾಮ್ರಾ ಇರಲಿ, ಎಲ್ಲದಕ್ಕೂ ವೈರಿಂಗ್ ಮಾಡಬೇಕು. ಮತ್ತು DVR, ಹಾರ್ಡ್ ಡಿಸ್ಕು, ಪವರ್ ಸಪ್ಲೈ ಎಲ್ಲ ಆ್ಯಡ್ ಆಗುತ್ತೆ. ಓಕೆ, ಸೊ ಇದಕ್ಕೆಲ್ಲ DVR ಯೂಸ್ ಮಾಡ್ಕೊಂಡು ಮಾಡುವಂಥ ಕ್ಯಾಮ್ರಾಗಳು ಇವಾಯಿತು. ಸೊ DVR ಬೇಡ, ನನಗೆ ಸೋಲಾರಲ್ಲಿ ಬೇಕು ಅಂತಾರೆ, ಆಲ್ಮೋಸ್ಟ್ ಅವಾಗಲೇ ತೋರಿಸಿದ್ದೀನಿ. ಸೊ ಇನ್ಕ್ಲೂಡ್ ಅದೇ ಥರನೇ ಬೇರೆ ಯಾವ ಕ್ಯಾಮ್ರಾ ಇದೆ ಸರ್? ಹಾಗೆ ಅಂದರೆ ಇವಾಗ ಜಸ್ಟ್ ಮೊಬೈಲಿಂದ ಇಂಟರ್ನೆಟ್ ಇದು ISVIS ಕಂಪ್ನಿದು. ಓಕೆ, C3WN ಅಂತ ಅಂದ್ಬಿಟ್ಟು, ಇದು ವೈಫೈ ಕ್ಯಾಮ್ರಾ. ಇದು ನಿಮ್ಮ ಮನೇಲಿ ಇಂಟರ್ನೆಟ್ ಇದ್ರೆ ಅದಕ್ಕೆ ಇಂಟರ್ನೆಟ್ ಥ್ರೂ ನಿಮ್ಮ ಮೊಬೈಲ್ಗೆ ಬರುವಂಥ ಕ್ಯಾಮ್ರಾ ಇದು. ಎಷ್ಟಿದೆ ಅದು ಪ್ರೈಸು? ಇದು ನಿಮಗೆ 3,000 to 3,500 ರೂಪೀಸ್ ರೇಂಜಿಗೆ ಬಂದ್ಬಿಡುತ್ತೆ. ಓಕೆ, ಸೊ ಇದೇ ಥರ ಬೇರೆ ಯಾವ್ದಿದೆ ಸರ್? ಇದು TY1 ಸ್ಟಾರ್ಟಿಂಗ್ ರೇಂಜು, ISVIS ಅವ್ರದ್ದು TY1 ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಇದೇ ಸ್ಟಾರ್ಟಿಂಗ್ ರೇಂಜು. ಇದರಲ್ಲಿ ನಿಮ್ಗೆ ಅಲಾರಾಮ್ ಇದೆ, ಮೋಷನ್ ಸೆನ್ಸರ್ ಇದೆ, ಮತ್ತು 360 ಡಿಗ್ರೀಸ್ ರೊಟೇಟ್ ಆಗುತ್ತೆ, ಮೈಕ್ರೋ SD 256 ವರ್ಗೂ ಸಪೋರ್ಟ್ ಆಗುತ್ತೆ, ಮತ್ತು ಕ್ಲೌಡ್ ಸ್ಟೋರೇಜ್ ಇದೆ. ಓಕೆ, ಅಂದರೆ ಮಕ್ಕಳಿರೋ ಮನೇಲಿ ತುಂಬ ಯೂಸ್ ಆಗುತ್ತಲ್ಲ ಇದು? ಮತ್ತು ಎರಡು ಕಡೆನೂ ಟಾಕ್ ಮಾಡ್ಬೋದು, ಮಕ್ಕಳಿರೋ ಮನೆಗೆ ತುಂಬ ಯೂಸ್ ಆಗುತ್ತೆ, ಮಕ್ಕಳು ಮತ್ತು ಮೇಡ್ಗೆ ತುಂಬ ಮೇಡ್ನ ಅಬ್ಸರ್ವ್ ಮಾಡೋಕ್ಕೆ ಈ ಕ್ಯಾಮ್ರಾ ತುಂಬ ಹಾಕ್ಕೊಳ್ತಾರೆ. ಬೆಲೆ ಬಂದ್ಬಿಟ್ಟು 2,700 ರೂಪಾಯಿ. ಓಕೆ, ಅದೇ ಥರ ಇನ್ನೊಂದ್ಸರಿ ಯಾವುದಿದೆ ಈ ಥರ? ಇದೇ ಥರ ಅಂತಂದರೆ C1 CB ಅಂತ, ಇದು ಅಷ್ಟೇ. ಇದು ಮಕ್ಕಳನ್ನ ಅಬ್ಸರ್ವ್ ಮಾಡೋದಕ್ಕೆ ಮತ್ತು ಮನೇಲಿ ಏನಾಗ್ತಿದೆ ಆಚೆ ಕಡೆ ಇದ್ದಾಗ ಅಬ್ಸರ್ವ್ ಮಾಡೋದಕ್ಕೆ ಈ ಕ್ಯಾಮ್ರಾ. ಇದು ರೇಟ್ ಅರೌಂಡ್ 2,500 to 2,700 ರೂಪೀಸ್ ರೇಂಜ್. ಓಕೆ, ಸೊ ಆಯ್ಕೊಳ್ಳ ಇಲ್ಲಿರುವಂಥ ಕ್ಯಾಮ್ರಾಗಳದ್ದು ಕೆಲವೊಂದನ್ನ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಸೊ ಅನ್ಬಾಕ್ಸಿಂಗ್ ಮಾಡಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀವಿ. ಸೊ ಇದರಲ್ಲಿ ನಿಮ್ಗೆ ಯಾವ ಕ್ಯಾಮ್ರಾ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ಆ್ಯಂಡ್ ಇನ್ಕ್ಲೂಡ್ ಇದರಲ್ಲಿ ನೀವು ಏನಾದ್ರೂ ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಸೊ ಈ ಥರ ತುಂಬ ಕಡೆ ಎಲ್ಲೆಲ್ಲಿ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಅಂತ ಜಾಗದಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ಏನು ತೊಗೋಬೇಕು ಅಂತ ಅನ್ನೋರಿಗೆ ಸರ್, ಇವಾಗ ಪ್ರೆಸೆಂಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀವಿ, ಒಂದು ಒಳ್ಳೆ ಪ್ರೈಸ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಕ್ವಾಲಿಟಿ ಕ್ಯಾಮ್ರಾಗಳು ಆ್ಯಂಡ್ ಒಳ್ಳೆ ಬಜೆಟಲ್ಲಿ ಕೊಡ್ತಾ ಇದ್ದೀರಾ, ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ
ಇಲ್ಲೇ ಏನಕ್ಕೆ ತಗೋಬೇಕು ಅನ್ನೋರಿಗೆ ಏನ್ ಹೇಳ್ತೀರಾ? ನಾವು ಕ್ವಾಲಿಟಿಲಿ ಯಾವತ್ತೂ ಕಾಂಪ್ರಮೈಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಇಲ್ಲೇ ಬಂದು ತಗೊಳ್ಳಿ ಅಂತ ಹೇಳ್ತೀವಿ. ಸರ್, ಇನ್ನೊಂದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇವಾಗ ಪ್ರೈಸ್ ವೈಸ್ ಹೋದಾಗ ಅಲ್ಲಿಗಿಂತ ಇಲ್ಲಿ ಎಷ್ಟು ಪ್ರೈಸ್ ಅಲ್ಲಿ ಕಮ್ಮಿ ಸಿಗ್ಬೋದು ಅಥವಾ ಅಲ್ಲಿ ಪ್ರೈಸ್ ಇರುತ್ತಾ ಯಾವ ತರ? ನಿಮ್ಮ ವ್ಯೂವರ್ಸ್ಗೋಸ್ಕರ ಇವಾಗ ಕಮ್ಮಿ ಮಾಡಿ ನಾವು ಈ ಕ್ಯಾಮ್ರಾನ ಸೇಲ್ ಮಾಡ್ತಾ ಇದೀವಿ, ನಿಮ್ಮ ವ್ಯೂವರ್ಸ್ಗೋಸ್ಕರ ಮಾಡ್ತಿದೀವಿ ಸರ್. ಓಕೆ, ಸೊ ಫೈನಲಿ ನಮ್ಮ ಐ ಬಜಾರ್ ಚಾನಲ್ನ ವ್ಯೂವರ್ಸ್ಗೋಸ್ಕರ ಕಡಿಮೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸರ್, ಈ ತರ ಆಫರ್ ಇರೋದು ಅಂಡ್ ಎಲ್ಲಿ ತನಕ ಇರುತ್ತೆ ಪ್ರೆಸೆಂಟ್? ಸರ್ ಇನ್ನೊಂದು 2 ವೀಕ್ಸ್ ವರೆಗೂ ನಾವು ಕೊಡ್ತೀವಿ ಈ ಆಫರ್ನ, ಇದಾದ್ಮೇಲೆ ನಾರ್ಮಲ್ ರೇಟ್ಸ್. ಓಕೆ, ಇವಾಗ ಏನು ಪ್ರೈಸ್ ಹೇಳಿದ್ದೀರಾ ಅದ್ರಲ್ಲಿ ಏನಾದ್ರೂ ಒಂಚೂರು ಸಣ್ಣ ಪುಟ್ಟ ನೆಗೆಷಬಲ್ ಮಾಡ್ತಿರೋದು ಫೈನಲ್ ಫಿಕ್ಸ್ ಪ್ರೈಸ್ ನೀವು ಹೇಳಿರೋದಲ್ಲ ಅಷ್ಟೂ? ನಾವು ನಿಮ್ಮ ಹೆಸರು ಹೇಳ್ಕೊಂಬಂದ್ರೆ ಒಂಚೂರು ನೆಗೋಷಿಯೇಟ್ ಮಾಡೇ ಮಾಡ್ತೀವಿ ಸರ್. ಓಕೆ, ಸೊ ಕೆಲವರು ಪ್ಯಾಕೇಜ್ ತಗೊಳ್ತಾರೆ, ಇವಾಗ ಒಂದು 15 ಕ್ಯಾಮ್ರಾ, ಎಷ್ಟು ಮಿನಿಮಮ್ ಕ್ಯಾಮ್ರಾಗಳು ಹಾಕ್ಸ್ಕೋಬೇಕು? ಮಿನಿಮಮ್ 4. ನಾಲ್ಕರಿಂದ ಒಂದು ಹಾಕೋಬಹುದು, ದ ಡಿಪೆಂಡ್ಸ್ ಡಿವಿಆರ್ ಯೂಸ್ ಮಾಡಿದ್ರೆ. ಡಿವಿಆರ್ ಯೂಸ್ ಮಾಡಿದ್ರೆ 1-4 ಹಾಕೋಬಹುದು, ತಿರ್ಗಾ 4, 8, 16, 32 ಆತರ ಜಾಸ್ತಿ ಆಗ್ತಾ ಹೋಗುತ್ತೆ. 32 ಅಂತಂದ್ರೆ ಒಂದು ಪ್ಯಾಕೇಜ್ ಇರುತ್ತೆ. ಒಂದು ಪ್ಯಾಕೇಜ್. ಸೊ ಇವಾಗ ನಾವು ಆಲ್ಮೋಸ್ಟ್ ಪ್ಯಾಕೇಜ್ ದು ಡೀಟೇಲ್ಸ್ ಕೊಟ್ಟಿಲ್ಲ, ಕಾಂಬೋ ರೀತಿಲಿ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಕಾಂಬೋ ಬೇಕು ಅಂತಂದ್ರೆ ಅದಕ್ಕೆ ಬೆಸ್ಟ್ ಪ್ರೈಸ್ ನ ಮಾಡ್ಕೊಡ್ತಾರೆ, ಕರೆಕ್ಟ್ ಅಲ್ವಾ ಸರ್? ಹೌದು ಹೌದು, ತುಂಬಾ ಡಿಸ್ಕೌಂಟ್ ಕೊಡ್ತೀವಿ. ಓಕೆ, ಒಂದ್ಸಲ ಆದಷ್ಟು ಕ್ವಾಲಿಟಿ ಕೊಡ್ತೀವಿ, ವೈರಿಂಗ್ ಅಲ್ಲಿ ಲೇಬರ್ ಅಲ್ಲಿ ಎಲ್ಲ ಡಿಸ್ಕೌಂಟ್ ಕೊಟ್ಟು ಒಂದು ಪ್ಯಾಕೇಜ್ ಕೊಡ್ತೀವಿ ನಿಮ್ಮ ಕಡೆಯಿಂದ ಬಂದ್ರೆ. ಓಕೆ, ಸೊ ಇದು ಲೊಕೇಶನ್ ಹೇಳಿ ಸರ್, ಹಾಗೆ ಎಲ್ಲಿ ಲೊಕೇಟ್ ಆಗಿದೆ? ನಾವು BL ಸರ್ಕಲ್ ರಿಂಗ್ ರೋಡ್ ಅಲ್ಲಿ HP ಪೆಟ್ರೋಲ್ ಬಂಕ್ ಹಿಂದ್ಗಡೆ ಬರುತ್ತೆ ನಮ್ಮ ಆಫೀಸು. ಸೊ ಗುರುಳಿ, ಇನ್ನೊಂದು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ, ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಅಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ಆಲ್ಮೋಸ್ಟ್ ಆಲ್ರೆಡಿ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ಅಲ್ಲೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಲೊಕೇಶನ್ ಬೇಕು ಅಂತಂದ್ರೆ ಮ್ಯಾಪ್ ಲಿಂಕ್ ಹಾಕಿರ್ತೀನಿ ಕೆಳಗೆ, ಅಲ್ಲೂ ಮಾಡಬಹುದು. ಇನ್ನು ಫುಲ್ ಇನ್ಫಾರ್ಮೇಶನ್ ತಗೋಬಹುದು, ಕರೆಕ್ಟ್ ಅಲ್ವಾ ಸರ್? ಅಂಡ್ ಟೈಮಿಂಗ್ಸ್ ಹೇಳ್ಬಿಡಿ ಸರ್, ಎಷ್ಟು ಗಂಟೆಗೆ ಅಂತ ಅಂತ. ಕೆಲವರು ಏನೋ 12 ಗಂಟೆ ನೋಡ್ತಾರೆ, ಇಮಿಡಿಯೇಟ್ ಆಗಿ ಮೆಸೇಜ್ ಎಲ್ಲ ಕಾಲ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ರಿಪ್ಲೈ ಬರಲ್ಲ ಅಂತಂದ್ರೆ ಏನು ಸರ್? ನಾನು ಒಂದು ರಿಕ್ವೆಸ್ಟ್ ನಿಮ್ಗೆ ಏನು ಮಾಡ್ತೀನಿ ಅಂತಂದ್ರೆ, ಆದಷ್ಟು ನಮ್ಗೆ ಕಾಲ್ ಮಾಡ್ಕೊಂಬನ್ನಿ, ಯಾಕಂದ್ರೆ ನಮ್ದು ಔಟ್ ಸೈಡ್ ಅಲ್ಲಿ ಇನ್ಸ್ಟಾಲೇಷನ್ ಇರೋದ್ರಿಂದ ನಾವು ಆಚೆ ಕಡೆ ಹೋಗಿರ್ತೀವಿ. ನಾರ್ಮಲ್ ಆಗಿ 6:30 to 8:00 ಇಲ್ಲೇ ಇದ್ದೇ ಇರ್ತೀನಿ ನಾನು, ಕಸ್ಟಮರ್ಗೋಸ್ಕರ ವೈಟ್ ಮಾಡ್ತಿರ್ತೀನಿ. ಆಫೀಸ್ ಓಪನಿಂಗ್ ಟೈಮು 9:30 to 8:00. ಓಕೆನಾ, ಸೊ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದ್ರು ಕೆದಿಕೊಂಡು ಹೋಗ್ತಾ ಇದ್ರೆ ನಿಧಿ ಸಿಕ್ತಂಗೆ ಇನ್ನೂ ಆನ್ಸರ್ ಹೇಳಿ. ಇನ್ನೊಂದ್ಸತಿ ಹೇಳ್ತೀನಿ ನಾನು, ಆಫೀಸ್ ಓಪನಿಂಗ್ ಟೈಮು ಬೆಳಿಗ್ಗೆ 9:00 ಸಾಯಂಕಾಲ 8:00 ತನಕ. ಓಕೆನಾ, ಸೊ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದ್ರು ಕೇಳ್ಕೊಂಡು ಹೋದ್ರೆ ವಿಡಿಯೋ ಲ್ಯಾಗ್ ಆಗ್ಬಿಡುತ್ತೆ. ಸೊ ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಅನ್ನೋರಿಗೆ ಸ್ಕ್ರೀಮೇಕ್ ಅಂತ ನಂಬರ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ವೆಲ್ಕಮ್ ಸರ್.